ಮಹಾಶಿವರಾತ್ರಿ. ಶಿವರಾತ್ರಿಯನ್ನ ದೇವಸ್ಥಾನಗಳಲ್ಲಿ ಅಥವಾ ಮೈದಾನಗಳಲ್ಲಿ ಮಾಡೋದನ್ನ ನೀವೆಲ್ಲ ನೋಡಿರ್ತೀರ. ಆದರೆ ಶಿವರಾತ್ರಿಯನ್ನ ಇವತ್ತು ಸ್ಮಶಾನದಲ್ಲಿ ಮಾಡ್ತಿದ್ದೀವಿ. ನಾವು ಕೂಡ ಶಿವನನ್ನ ಹುಡುಕಿಕೊಂಡು ಇವತ್ತು ಸ್ಮಶಾನವೊಂದಕ್ಕೆ ಬಂದಿದ್ದೀವಿ. ಹಾಗಾದ್ರೆ ಇಲ್ಲಿ ಶಿವರಾತ್ರಿ ಸಂಭ್ರಮ ಹೇಗಿದೆ? ಶಿವನನ್ನ ಆರಾಧಿಸ್ತಾ ಇರುವಂತಹವರೆಲ್ಲ ಯಾವ ರೀತಿ ಶಿವನನ್ನ ಆರಾಧಿಸ್ತಿದ್ದಾರೆ, ಇವೆಲ್ಲವನ್ನ ಇವತ್ತು ನಾವು ನಿಮ್ಗೆ ತೋರಿಸ್ತೀವಿ, ಬನ್ನಿ. ಶಿವರಾತ್ರಿಗಾಗಿ ಇವತ್ತು ಒಂದು ವಿಶಿಷ್ಟ ಕಾರ್ಯಕ್ರಮ ಕೂಡ ನಡೆಯಿತು. ಅದು ರುದ್ರಭೂಮಿಯನ್ನ ಸ್ವಚ್ಛ ಮಾಡುವಂತಹ ಕೆಲಸ. ನಾನು ನಿಂತಿರುವಂತಹದ್ದು ಶಿವರಾತ್ರಿ ಆಚರಣೆ ಆಗ್ತಾ ಇರುವಂತಹ ಸ್ಥಳದಲ್ಲಿ. ಇದು ಹರಿಶ್ಚಂದ್ರ ಘಾಟಿನಲ್ಲಿರುವಂತಹ ಸ್ಮಶಾನ. ಈ ಸ್ಮಶಾನದಲ್ಲಿ ಇರುವಂತಹದ್ದು ಒಂದಿಷ್ಟು ಘೋರಿಗಳೇನಿದೆ ಅವೆಲ್ಲವನ್ನ ಕೂಡ ಸ್ವಚ್ಛ ಮಾಡಿ ಈಗ ಹೋಮ ಅದರ ಜೊತೆಗೆ ರುದ್ರ ಪಠಣವನ್ನು ಕೂಡ ಮಾಡ್ತಾ ಇರುವಂತಹದ್ದು. ಎಲ್ಲರೂ ಕೂಡ ಇವತ್ತು ಶಿವರಾತ್ರಿಯನ್ನು ವಿಭಿನ್ನವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಹರಿಶ್ಚಂದ್ರ ಘಾಟಿನಲ್ಲಿ ವಿಶಿಷ್ಟವಾಗಿ ಪೂಜೆಗಳನ್ನು ಮಾಡ್ತಾ ಇರುವಂತಹದ್ದು, ಭಜನೆಗಳನ್ನು ಮಾಡುವ ಮೂಲಕ ಶಿವನನ್ನು ಆರಾಧಿಸ್ತಾ ಇರುವಂತಹದ್ದು. ಈಗ ರುದ್ರ ಪಠಣವನ್ನ ಕೂಡ ಮಾಡ್ತಾ ಇರುವಂತಹದ್ದು. ಶಿವರಾತ್ರಿಯ ಅಂಗವಾಗಿ ಎಲ್ಲರೂ ಕೂಡ ಭಜನೆಗಳನ್ನ ಮಾಡುವ ಮೂಲಕ ಶಿವನನ್ನ ಆರಾಧಿಸ್ತಾ ಇದ್ದಾರೆ. ಶಿವನ ಭಜನೆಯ ಮೂಲಕ ಶಿವನನ್ನ ಸ್ಮರಿಸುವಂತಹ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ತಾ ಇರುವಂತಹದ್ದು. ಇವತ್ತು ಶಿವರಾತ್ರಿ ಆಗಿರುವುದರಿಂದ ಎಲ್ಲರೂ ಕೂಡ ಹರಿಶ್ಚಂದ್ರ ಘಾಟಿನಲ್ಲಿರುವಂತಹ ಒಂದು ಸ್ಮಶಾನದಲ್ಲಿ ಶಿವನನ್ನ ಆರಾಧಿಸ್ತಾ ಇದ್ದಾರೆ. ಅಲ್ಲದೆ ಶಿವನನ್ನ ವಿಶೇಷವಾಗಿ ಅಲಂಕಾರಗಳನ್ನ ಕೂಡ ಮಾಡಲಾಗಿದೆ. ರುದ್ರಾಕ್ಷಿ ಪಠಣವನ್ನ ಮಾಡ್ತಾ ಇರುವಂತಹದ್ದು, ಅದಾದ ನಂತರ ಎಷ್ಟು ಭಜನೆಗಳನ್ನ ಕೂಡ ಮಾಡ್ತಿದ್ದಾರೆ. ಎಲ್ಲವೂ ಕೂಡ ಇವತ್ತು ಮಹಾಶಿವರಾತ್ರಿ ಇರುವಂತಹ ಕಾರಣದಿಂದಾಗಿ ಎಲ್ಲರೂ ಕೂಡ ದೇವರನ್ನ ನೆನೆಯುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹದ್ದು. ಸತತವಾಗಿ ಭಜನೆಗಳು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಇವತ್ತು ಮಹಾಶಿವರಾತ್ರಿ. ಸ್ಮಶಾನದಲ್ಲಿ ಶಿವರಾತ್ರಿಯನ್ನ ಆಚರಣೆ ಮಾಡುವುದರ ಮೂಲಕ ಒಂದು ಕಡೆ ವೈಜ್ಞಾನಿಕ ಸಂದೇಶ, ಮತ್ತೊಂದು ಕಡೆ ಸ್ವಚ್ಛತೆಯ ಸಂದೇಶವನ್ನ ರವಾನಿಸಲಾಗ್ತಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಸ್ವತಃ ಚಿಂತಕರಾದಂತಹ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಎಸ್ ಸರ್, ಇವತ್ತು ಒಂದು ಕಡೆ ಸ್ವಚ್ಛತೆಯ ಸಂದೇಶ, ಮತ್ತೊಂದು ಕಡೆ ವೈಜ್ಞಾನಿಕ ಸಂದೇಶ. ಸೊ ಹೇಗೆ ಅನಿಸ್ತಿದೆ ಇವತ್ತು ಅಂತ? ಒಂದು ನನಗನ್ಸೋದು, ನಾನು ವಿಜ್ಞಾನ ಅನ್ನೋಕ್ಕಿಂತ ಧರ್ಮಾಚರಣೆಯ ನೈಜ ಪದ್ಧತಿಯನ್ನು ಹೇಳ್ಬೋದು ಅಂತ ನನಗನ್ಸುತ್ತೆ. ಇನ್ಫ್ಯಾಕ್ಟ್ ಹಿಂದೂ ಧರ್ಮ ವಿಜ್ಞಾನಕ್ಕಿಂತ ಹೊರತಾಗಿರುವಂಥದ್ದು ಯಾವತ್ತೂ ಅಲ್ಲ. ನಾವು ಈ ಧರ್ಮದ ಆಚರಣೆಗಳ ವಿಚಾರಕ್ಕೆ ಬಂದಾಗ ಹಿಂದೂ ಧರ್ಮ ಅತ್ಯಂತ ಸನಾತನವಾಗಿರುವಂಥದ್ದು, ನಿತ್ಯ ನೂತನವಾಗಿರುವಂಥದ್ದು ಮತ್ತು ವೈಜ್ಞಾನಿಕ ಆಧಾರಗಳನ್ನು ಒಳಗೊಂಡಿರುವಂಥದ್ದು. ನಾವು ತುಂಬ ಸ್ಪಷ್ಟವಾಗಿ ಹೇಳ್ತೀವಿ, ಶಿವ ವಾಸ ಮಾಡೋದು ಸ್ಮಶಾನದಲ್ಲೇ ಅಂತ. ಸ್ಮಶಾನದಲ್ಲಿರುವಂಥ ಶಿವನನ್ನು ಸ್ಮಶಾನದಲ್ಲಿ ಆರಾಧಿಸಬೇಕು ಅನ್ನೋವಂಥ ಕಲ್ಪನೆ, ಅದನ್ನು ನಾವು ಮತ್ತೆ ತರಬೇಕು ಅಂತ ಬಂದು. ಆದರೆ ಯಾಕೆ ಇದನ್ನು ವೈಜ್ಞಾನಿಕ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ ಅಂತಂದರೆ, ಕಾಲಕ್ರಮದಲ್ಲಿ ನಮಗೆ ಈ ವೈಜ್ಞಾನಿಕ ದೃಷ್ಟಿ ಕಳೆದೋಗಿ ನಾವು ಶಿವನ ಆರಾಧನೆ, ಶಿವ ಇರುವಂಥ ಸ್ಮಶಾನಕ್ಕೆ ನಾವು ಬರಬಾರ್ದು, ಹೆಣ್ಮಕ್ಳು ಬರಬಾರ್ದು ಅನ್ನೋಂಥ ಎಲ್ಲ ಕಲ್ಪನೆ ಏನಿಟ್ಕೊಂಡಿದ್ವಿ, ಆ ಕಲ್ಪನೆಯನ್ನು ಮೀರಿ ಬರಲಿಕ್ಕೆ ನಮಗೊಂದು ಅವಕಾಶ ಇವತ್ತಿನ ದಿನ ಆಯಿತು. ಹೀಗಾಗಿ ಧರ್ಮದ ಆಧಾರ ಒಂದು, ಎರಡನೇದು ಇದರಲ್ಲಿ ನಾವು ಸ್ವಚ್ಛತೆಯ ಆಧಾರ ಇರೋದರಿಂದ ಇದರಲ್ಲಿ ಸಾಮಾಜಿಕ ಆಧಾರ, ಧರ್ಮ ಮತ್ತು ಸಾಮಾಜಿಕತೆ ಎರಡನ್ನೂ ಬೆಸೆಯುವಂಥ ಒಂದು ಅಪರೂಪದ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೀವಿ ಅಂತ ನನಗನ್ಸುತ್ತೆ. ಸೊ ಏನೆಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಮಾಡಿದ್ರಿ? ಒಂದು, ಇವತ್ತು ಬೆಳಗಿಂದ ನಾವು ಗೋ ರಕ್ಷಣೆಗೋಸ್ಕರ ಸಹಿ ಸಂಗ್ರಹಣೆ ಮಾಡುವಂಥ ದೊಡ್ಡ ಪ್ರಯತ್ನ ಮಾಡಿದ್ದೀವಿ ಬೆಳಗ್ಗೆಯಿಂದ. ಸಂಜೆ 4 ಗಂಟೆ ನಂತರ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿದ್ವಿ. ಸಂಜೆ 6:30 ನಂತರ ನಾವು ಶಿವನ ಆರಾಧನೆ ಮಾಡ್ತಾ ಇದ್ದೀವಿ. ತರುಣರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿರೋದು ನೀವೇ ನೋಡಿದ್ದೀರಿ. ತರುಣ ತರುಣಿಯರೆಲ್ಲ ಸ್ಮಶಾನದಲ್ಲಿ ಈ ಪೂಜೆ ಏನು ಮಾಡ್ತಿದ್ದಾರೆ, ಒಂದು ಅಪರೂಪದ ಕಾರ್ಯಕ್ರಮ ಅಂತ ನನಗೆ. ಶಿವನನ್ನ ನೆನಪಿಸಿಕೊಳ್ಳಬೇಕು ಅಂದರೆ, ಶಿವನನ್ನು ಆರಾಧಿಸಬೇಕು ಅಂದರೆ ಭಜನೆ ಮಾಡುವಂಥದ್ದು, ಅದರ ಜೊತೆಗೆ ಶಿವನ ಒಂದಷ್ಟು ನಾಮಗಳನ್ನು ಜಪಿಸುವಂತಹದ್ದು. ಸೊ ತಮ್ಗೆ ಯಾವ್ದಾದ್ರು ಗೊತ್ತಿದೆಯಾ ಭಜನೆ, ಏನಾದರೂ ಒಂದೆರಡು ಲೈನ್ ಹೇಳ್ಬೋದಾ? ಈಗ ಹಾಡ್ತಾ ಇರುವಂತ ಹಾಡು ತಾತಯ್ಯ ತಾತಯ್ಯ ನಾಚೆ ಬೋಲ, ಇದು ಸ್ವಾಮಿ ವಿವೇಕಾನಂದರು ಶಿವನನ್ನ ಆರಾಧಿಸಿ ಬರೆದಿರುವಂಥದ್ದು. ಹೇಗೆ ಕುಣಿಬೇಕು, ಹೇಗೆ ನರ್ತಿಸಬೇಕು ಅನ್ನೋದನ್ನ ಅವ್ರು ವರ್ಣಿಸ್ತಾರೆ. ಶಿವ ಒಂಥರ ಮ್ಯಾಸ್ಕ್ಯುಲೈನ್ ಕ್ಯಾರೆಕ್ಟರ್, ಆತ ಒಂಥರ ವೀರರ ಐಕಾನ್ ಅಂತ.
ಅವರನ್ನ ಆ ನೃತ್ಯಗಳಲ್ಲಿ ಆ ಡ್ಯಾನ್ಸಿನ ಸ್ಟೈಲ್ನಲ್ಲಿ ನೋಡಿರುವಂತ ಭಾರತ ಅದನ್ನು ಹಾಡತ್ತೆ. ತಾತಯ್ಯ ತಾತಯ್ಯ ನಾಚೆ ಭೋಲಾ, ಡಿಮಿ 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 ಡಮರು ಬಾಜೆ, ತಾತಯ್ಯ ತಾತಯ್ಯ ನಾಚೆ ಭೋಲ ಅಂತ ಏನು ವಿವೇಕಾನಂದರು ಆಡಿದ್ರು. ಈ ಥರದ ಅನೇಕ ಭಜನೆಗಳನ್ನು ಇವತ್ತು ಬಹುಶಃ ನನಗನ್ಸುತ್ತೆ ರಾತ್ರಿ 10:30 to 11 ಆದರೂ ಆಗ್ಬಿಡುತ್ತೆ ಅನ್ಸುತ್ತೆ. ನಾವು ಅದನ್ನು ಮುಗಿಸ್ಕೊಂಡು ಮತ್ತೆ ಮನೆಗಳಲ್ಲಿ ಪೂಜೆಗೆ ಹಾಜರಾಗ್ತೀವಿ. ಇದ್ರ ಜೊ ಪ್ರತಿ ವರ್ಷನ ಇದು ಕಂಟಿನ್ಯೂ ಮಾಡಬೇಕು ಅಂತ ಏನಾದರೂ ಇದೆಯಾ ಹೇಗೆ ಅಂತ? ಈ ವರ್ಷ ಶುರು ಮಾಡಿದ್ದೀವಿ, ನೋಡೋಣ ಮುಂದಿನ ವರ್ಷ ಎಲ್ಲ ಹೇಗಾಗತ್ತೆ ಅಂತ. ಈ ವರ್ಷ ನಮ್ಮ ಮನಸ್ಸಿನಲ್ಲಿದ್ದಂಥ ಈ ಹೆದರಿಕೆಯನ್ನು ಅನೇಕರು ಕಳ್ಕೊಂಡಿದ್ದಾರೆ ಮತ್ತು ಸ್ಮಶಾನದೊಳಗೆ ಬರಬಾರದು ಅನ್ನುವಂಥ ಪರಿಕಲ್ಪನೆಯಿಂದ ಆಚೆಗೆ ಬಂದಿದ್ದಾರೆ. ಇಲ್ಲಿಂದ ಮುಂದಕ್ಕೆ ಬರುವಂಥ ಪ್ರಯತ್ನ ಮಾಡ್ತೀವಿ, ನೋಡೋಣ ಹೇಗಾಗತ್ತೆ. ಒಟ್ಟಾರೆಯಾಗಿ ಇದು ಚಕ್ರವರ್ತಿ ಸುಳ್ಳಿಬೆಲೆ ಅವರ ಮಾತು. ಒಂದು ಕಡೆ ಸನಾತನ ಧರ್ಮ ಹಿಂದೂ ಧರ್ಮವು ಕೂಡ ವೈಜ್ಞಾನಿಕವಾಗಿ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡಿದೆ, ಅದರ ಜೊತೆಗೆ ಸ್ವಚ್ಛತೆಯ ಸಂದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. 10:30 ಆದರೂ ಕೂಡ ಅಕ್ಷರ ಇಲ್ಲ, ಸೊ ಭಜನೆಗಳು ಕೂಡ ನಡೀತಾ ಇರುವಂತಹದ್ದು ಒಂದು ರೀತಿ ವಿಶಿಷ್ಟವಾದಂತಹ ಆಚರಣೆಯನ್ನ ಶಿವ ಇಷ್ಟಪಡುವಂತಹ ಸ್ಮಶಾನವಾಸಿ ಶಿವ ಅಂತ ನಾವೇನು ಹೇಳ್ತೀವಿ, ಶಿವನಿಗೆ ಇಷ್ಟವಾದಂತಹದ್ದು ಸ್ಮಶಾನ. ಸೊ ಹಾಗಾಗಿ ಸ್ಮಶಾನದಲ್ಲೇ ಶಿವನನ್ನ ಇವತ್ತು ಭಜಿಸ್ತಾ ಇದ್ದೀವಿ, ಆತನನ್ನ ಸ್ಮರಿಸ್ತಾ ಇದ್ದೀವಿ ಅನ್ನುವಂತಹದನ್ನ ಹೇಳಿದ್ರು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಸೈಯದ್ ಹಿದಾಯತ್, ಸುವರ್ಣ ನ್ಯೂಸ್, ಬೆಂಗಳೂರು.